ವಿಮಾನ ನೋಡಿದ್ಯಾ? ಹ್ಮ್ ನೋಡಿದಿನಪ್ಪ. ದೊಡ್ಡದಾಗಿರುತ್ತೆ. ಇಷ್ಟು ದೊಡ್ಡದಾಗಿರುತ್ತೆ? ಹೌದಾ? ದೊಡ್ಡಾಗಿರುತ್ತಲ್ಲ, ಹೆಂಗ್ ಪೈಂಟ್ ಮಾಡ್ತಾರೆ? ನಿಮ್ಗೇನ್ ಹೇಳ್ಬೇಕಪ್ಪ, ಮೇಲ್ ಹೋಗುತ್ತಲ್ಲ ಅವಾಗ ಚಿಕ್ಕದಾಗುತ್ತೆ, ಅವಾಗ ಪೇಂಟ್ ಮಾಡ್ತಾರೆ. ಹೌದಾ? ನೀನ್ ಅದಲ್ಲಿ ಹೋಗಿದ್ಯಾ? ಹ್ಮ್ ಹೋಗಿದ್ದೀನಿ. ಇವಾಗ ಸುಮ್ನೆ ಬಿದ್ಕೊ, ನಿನ್ನ ಪ್ರಶ್ನೆ ಕೇಳೋಕೆ ಹುಟ್ಟಿಸ್ದಂಗಾಯ್ತು ನಾನು. ನನ್ನು ಕಟ್ಕೋಗು. ನಿಮ್ಮ ಅಮ್ಮಂಗೆ ಹೇಳು, ಅವ್ರ ಅಪ್ಪನ ಅಲ್ಲ ಮಾರೋಕೆ. ಇಬ್ರು ಗೋವಾಕ್ ಹೋಗೋಣ ವಿಮಾನದಲ್ಲಿ. ಹ್ಮ್ ಯಾಕೆ ದುಡ್ದು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಕ್ಕಾಗಲ್ವಾ? ನಮ್ಮ ಅಪ್ಪನ ಹೊಲನೇ ಬೇಕಾ? ಬೆಳಗ್ಗೆಯಿಂದ ಸಂಜೆವರೆಗೂ ದುಡಿಯೋದು, ರಾತ್ರಿ ಆದ್ರೆ ಕುಡಿಯೋದು, ಅದ್ ಬಿಟ್ರೆ ಇನ್ನೇನ್ ಗೊತ್ತಾಯ್ತು ನಿನ್ಗೆ? ವಿಮಾನದಲ್ಲಿ ಕರ್ಕೊಂಡು ಹೋಗೋ ಮುಖ ನೋಡು. ಮಾ ಅಪ್ಪಂಗೆ ಹೇಳು ಹೋಗೋಣ ಅಂತ. ನಿನ್ ಶಾಲೆ ಕಲಿ, ದೊಡ್ಡವನಾಗೋ, ಆಮೇಲೆ ಹೋಗೋಣ. ನಾನ್ ಯಾವಾಗ ದೊಡ್ಡವನಾಯ್ತೇನೆ? ನೀನ್ ನಾಳೆ ದೊಡ್ಡವನಾಯ್ತೀಯಾ, ಇವಾಗ ಮಲಿಕೋ. ನನಗ್ ಬೇಡ ಮಾ. ವಿಕಿ ವಿಕಿ ಬಾರು, ಸ್ಕೂಲ್ಗೆ ಟೈಮ್ ಆಯ್ತು. ಬೇಡಮ್ಮ ನೋಡು, ಎಲ್ಲಾ ಮಕ್ಕಳು ಸ್ಕೂಲ್ಗೆ ಹೋಗ್ತಿದ್ದಾರೆ, ನಿಮ್ ಸ್ಕೂಲ್ ಟೈಮ್ ಆಗಲ್ವಾ? ಮಾಡಿದ್ದೀನಿ. ಶಾರದ ಇದ್ದಾಳಲ್ಲ, ಅವಳಿಗೆ ಎಷ್ಟು ಕೊಬ್ಬು ಗೊತ್ತಾ? ಕಲ್ನಲ್ಲಿ ನಲ್ಲಿ ಹತ್ರ ಬಂದು ಜಗಳ ಮಾಡ್ತಾಳೆ. ಬಾರು, ಟೈಮ್ ಆಯ್ತು. ಜಾಣ ಅಲ್ಲ, ಕಮ್ಮಿ ಮಾಡು ಫಸ್ಟ್, ಬೇಗ ಊಟ ಮಾಡಪ್ಪ. ನೀನು ಊಟ ಮಾಡಿಲ್ಲ ಅಂದ್ರೆ ನಾನು ಹುಡುಗನ್ ಕೊಟ್ಬಿಡ್ತೀನಿ. ಎದ್ದೇಳು. ಯಾಕೋ, ಏನಾಯ್ತು? ಏ ಸೂರ್ಯ, ಇಲ್ಲೇನ್ ಮಾಡ್ತಿದ್ಯೋ? ಅಪ್ಪ. ಹ್ಮ್ ಏನ್ ಹೇಳು? ನಂಗ್ ವಿಮಾನ ಕಳಿಸ್ತೀಯಾ? ಹ್ಮ್ ಕೊಡಿಸ್ತೀನಿ ಬಿಡು. ಯಾವಾಗ ಕಳಿಸಿ ಹೇಳು, ನಂಗ್ ವಿಮಾನ ಬೇಕು. ನಾಳೆ ನಾನು ನಿಮ್ಮ ಅಮ್ಮ ಸಂತೆಗೆ ಹೋಗ್ತೀವಲ್ಲ, ಅವಾಗ ಕೊಡಿಸ್ತೀನಿ. ಇವಾಗ ಸುಮ್ನೆ ಬಾ. ನಂಗೆ ಅಡ್ಬೇಡ, ಇವಾಗ ಆ ಕಷ್ಟ ಎಲ್ಲ ಇತ್ತಲ್ಲ, ಅಡ್ಬೇಕು. ಅದನ್ನ ನಮ್ಮಂತ ಬಡವ್ರು ತರೋಕಾಗುತ್ತಾ? ನಾವು ಅದನ್ನ ಆಕಾಶದಲ್ಲಿ ನೋಡಿ ಖುಷಿ ಪಡಬೇಕು, ಅಂಗೈಯಲ್ಲಿ ಹಿಡಿಯೋ ಆಸೆ ಪಡಬಾರ್ದು ಮಗನೇ. ಸುಮ್ಮನೆ ಕುಂತ್ಕೋ, ಹಠ ಮಾಡಬೇಡ, ಸ್ವಲ್ಪ ಕೆಲಸ ಇದೆ, ನಾಳೆ ಕೊಡಿಸ್ತೀನಿ. ಏ ಬುಟ್ಟಿ ಎತ್ಕೊಂಬಾರೆ ಇಲ್ಲಿ, ಸ್ವಲ್ಪ ಸಿಮೆಂಟಿಗೆ ನೀರು ಹಾಕು. ಹಾಂ, ಹಂಗೆ ನಳ ಆನ್ ಮಾಡಿಬಿಡು. ಮಗು ಕಡೆ ಗಮನ ಕೊಡಕ್ಕಾಗಲ್ವಾ? ಅವ್ನು ಯಾರು ವಸ್ತು ತಂದವನೆ, ಎಲ್ಲಿಂದ ತಗೊಂಬಂದವನೆ ಅಂತ ಸ್ವಲ್ಪನೂ ಜವಾಬ್ದಾರಿ ಇಲ್ಲ ನಿಮ್ಗೆ? ಮೂರತ್ತು ಬೀಡಿಸ್ಕೊಂಡು ಕೂತ್ಕೊಂತೀರಾ? ಯಾರು ಕೊಟ್ರು? ನಾನು ತಂದಿದ್ದು. ನಿಜ ಹೇಳು, ಯಾರು ಕೊಟ್ರು? ಹೇಳ್ತೀಯ ಇಲ್ವೋ? ಹೇಳು 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 ಹೇಳು, ಯಾರು ಕೊಟ್ರು? ಅಮ್ಮರೆ ಅಮ್ಮರೆ, ಏನಮ್ಮ? ಏನೂ ಇಲ್ಲ ಅಮ್ಮವ್ರೆ, ನನ್ನ ಮಗ ಇದು ತಗೋ ಬಂದ್ಬಿಟ್ಟಿದ್ದ, ಕೊಟ್ಟೋಗೋಣ ಅಂತ ಬಂದೆ. ಅಯ್ಯೋ ಕೊಡು, ಇದಕ್ಕೋಸ್ಕರ ನನ್ನ ಮಗ ಬೆಳಿಗ್ಗೆಯಿಂದ ಅಳ್ತಿದ್ದಾನೆ, ಒಂದು ರೀಲ್ಸ್ ಮಾಡೋಕ್ಕೂ ಬಿಟ್ಟಿಲ್ಲ. ಸ್ವಲ್ಪ ನಿನ್ನ ಮಗಂಗೆ ಬುದ್ಧಿ ಹೇಳು, ಕಂಡೋರ ಮನೆ ಕನ್ನ ಹಾಕಬಾರ್ದು ಅಂತ. ಕ್ಷಮಿಸಿ ಅಮ್ಮವ್ರೆ, ಅವನಿನ್ನೂ ಚಿಕ್ಕ ಹುಡುಗ, ಏನೋ ತಿಳಿದೆ ತಪ್ಪು ಮಾಡಿಬಿಟ್ಟ. ಅವನಿಗೆ ವಿಮಾನ ಅಂದರೆ ತುಂಬ ಇಷ್ಟ, ಅದರಲ್ಲಿ ಹತ್ತಬೇಕು, ಹಾರಾಡಬೇಕು ಅಂತ ಕನ್ಸು ಕಾಣ್ತಿರ್ತಾನೆ. ಇನ್ನು ಮುಂದೆ ಹೀಗಾಗ್ದಿರಾ ಅವನಿಗೆ ಬುದ್ಧಿ ಮಾತು ಹೇಳ್ತೀನಿ ಬಿಡಿ ಅಮ್ಮವರು.
ಅದೇನ್ ಬುದ್ಧಿ ಹೇಳ್ತಿರೋ, ಮಕ್ಳಿಗೆ ಇಲ್ದಿರೋ ಆಸೆ ತುಂಬತೀರ, ಅವರೇ ಮುಂದೆ ಕಳ್ಳರೋ ಕದಿಮರೋ ಆಗ್ತಾರೆ. ಅಮ್ಮೋರೆ, ಆಸೆ ಅನ್ನೋದು ಬಡತನ ಸಿರಿತನ ನೋಡ್ ಬರಲ್ಲ. ತಿನ್ನೋ ಅನ್ನದಲ್ಲಿ ಹಾಕೋ ಬಟ್ಟಲ್ ಮಾತ್ರ ಇರೋದು. ಬಡತನ ಅನ್ಕೊಂಡಿದ್ರೆ ಅಂಬೇಡ್ಕರ್ ಅವರು ಸಂವಿಧಾನ ಬರೀತಿರ್ಲಿಲ್ಲ, ವಿಶ್ವೇಶ್ವರಯ್ಯವರು ಕನ್ನಂಬಡಿ ಕಟ್ಟೆ ಕಟ್ತಾ ಇರ್ಲಿಲ್ಲ, ಅಬ್ದುಲ್ ಕಲಾಂ ಅವರ ಕನಸಿನ ರಾಕೆಟ್ ಆಕಾಶದಲ್ಲಿ ಹಾರಾಡ್ತಿರ್ಲಿಲ್ಲ. ಇಂಥ ಎಷ್ಟೋ ಮಹಾನ್ ಸಾಧಕರೆಲ್ಲ ಆಸೆ ಪಟ್ಟು ಕನಸು ಕಂಡ್ರು, ಸಾಧನೆ ಮಾಡಿದ್ರು. ನನ್ನ ಮಗನು ಒಂದಲ್ಲ ಒಂದಿನ ಸಾಧನೆ ಮಾಡ್ತಾನೆ. ಸ್ವಲ್ಪ ನಿನ್ ಮಗನ್ ಬುದ್ಧಿ ಹೇಳು, ಕಂಡೋರ್ ಮನೆ ಕಣ್ಣ ಹಾಕ್ಬಾರ್ದು ಅಂತ. ಮಕ್ಳಿಗೆ ಇಲ್ದಿರೋ ಆಸೆ ತುಂಬತೀರ, ಅವರೇ ಮುಂದೆ ಕಳ್ಳರು ಕದಿಮರು ಆಗ್ತಾರೆ. ಸೂರ್ಯ, ಯಾವ ವಸ್ತು ಆಗಲಿ ಕನಸಾಗಲಿ ವಿದ್ಯಾವಂತನಾಗಿ ನ್ಯಾಯವಾಗಿ ಪಡೀಬೇಕು ಕಂದ, ಯಾವುದನ್ನು ಕದಿಬಾರದು.